नमस्कार बिग स्टोरी स्वागत नानु सौम्या मळली सीए माडिद हुडुग दलाल स्ट्रीट अधिपति आगिद हेगे 5000 रूपायी शेरुगळिंद 46000 कोटि रूपायी माडिद हेगे राकेश ಒಂದ ದಿನಕ್ಕೆ 900 ಕೋಟಿ ಗಳಿಸಿದ ಹೇಗೆ ಬಿಗ್ ಬುಲ್ ಜುನ್ಜುನ್ವಾಲಾ ಅಪ್ಪನಿಂದ ಬಿಡುಗಾಸು ಸಿಗಲಿಲ್ಲ ಆದರೂ ಛಲ ಬಿಡಲಿಲ್ಲ ದೇಶದ 36ನೇ ಶ್ರೀಮಂತ ವ್ಯಕ್ತಿ ಆಗಿದ ಹೇಗೆ ರಾಕೇಶ್ ಜುನ್ಜುನ್ವಾಲಾ ಸಂಪತ್ತಿನ 25% ದಾನ ರಾಕೇಶ್ ಮಾಡಿದ ಸಾಮಾಜಿಕ ಕೆಲಸಗಳೆಷ್ಟು ಗೊತ್ತಾ ಇದೇ ಈ ಹೊತ್ತಿನ ಬಿಗ್ ಸ್ಟೋರಿ 46000 ಕೋಟಿ ವಾಲಾ 5000ದಿಂದ 46000 ಕೋಟಿ ಜುನ್ಜುನ್ವಾಲಾ ಬೆಳೆದಿದ್ದೆ ರೋಚಕ ಒಂದೇ ದಿನದಲ್ಲಿ 900 ಕೋಟಿ ಗಳಿಸಿದ ಹೇಗೆ ಬಿಗ್ ಬುಲ್ ಬಾಸ್ ಬಡವರಿಗೆ ದಾನ ಮಾಡ್ತಾ ಇದ್ದ ರಾಕೇಶ್ ಕೊನೆ ಆಸೆ ಏನಾಗಿತ್ತು ಕೆಲವರ ವ್ಯಕ್ತಿತ್ವವೇ ಹಾಗೆ ಮಾಡಬೇಕು ಅಂದಿದ್ದನ್ನ ಮಾಡಲೇಬೇಕು ಆಸಕ್ತಿ ಇರೋ ವಿಷಯದಲ್ಲಿ ಆಳಕ್ಕೆ ಇಳಿಯಲೇಬೇಕು ನಮ್ಮ ಇಂಡಿಯನ್ ವಾರ್ನ್ ಬಫೆಟ್ ರಾಕೇಶ್ ಜುನ್ಜುನ್ವಾಲಾ ಮಾಡಿದ್ದು ಇದನ್ನೇ ಸಿಎ ಮಾಡ್ಕೊಂಡು ಅಕೌಂಟೆಂಟ್ ಆಗಬೇಕಾದ ಸಾಮಾನ್ಯ ಹುಡುಗ ಮುಂಬೈನ ಷೇರು ಮಾರುಕಟ್ಟೆಯನ್ನ ಗಿರಿಗಿಟ್ಲೆ ತಿರುಕಿಸಿದ್ದು ಇತಿಹಾಸ ಇಂತಹ ಸಾಮಾನ್ಯ ಹುಡುಗನ ಅಸಾಮಾನ್ಯ ಕಥೆಯನ್ನ ಇವತ್ತು ತೋರಿಸ್ತೀವಿ ನೋಡಿ ಬಿಗ್ ಬುಲ್ ಮಾರ್ಕೆಟ್ ಬೇರ್ ಷೇರು ಕುಬೇರ ಇನ್ನು ಸಾಕಷ್ಟು ಹೆಸರು ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ಮಾಡೋರಿಗೆ ರೋಲ್ ಮಾಡೆಲ್ ಆದರೂ ಸಿಂಪಲ್ ಮ್ಯಾನ್ ಇವರನ್ನ ಜುನ್ಜುನ್ವಾಲಾ ಅನ್ನೋದಕ್ಕಿಂತ ಸಿಂಪಲ್ ವಾಲಾ ಅಂದ್ರೆ ಚೆನ್ನಾಗಿರುತ್ತೇನೋ ಇಂತಹ ಮಹಾನ್ ವ್ಯಕ್ತಿ ಈಗ ಕೊನೆ ಉಸಿರೆಳೆದಿದ್ದಾರೆ ಹೌದು ದಿ ಗ್ರೇಟ್ ಬಿಸ್ನೆಸ್ ಪರ್ಸನಾಲಿಟಿ ರಾಕೇಶ್ ಜುನ್ಜುನ್ವಾಲಾ 62ನೇ ವಯಸ್ಸಿಗೆ ನಿಧನ ಹೊಂದಿದ್ದಾರೆ ಉದ್ಯಮಿ ಜುನ್ಜುನ್ವಾಲಾ ಬಹು ಅಂಗಾಂಗ ವೈಫಲ್ಯಗಳಿಂದ ಬಳಲ್ತಾ ಇದ್ರು ಭಾನುವಾರ ಬೆಳಗ್ಗೆ 6:30ಕ್ಕೆ ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾರೆ 5000 ರೂಪಾಯಿಯಿಂದ ಷೇರು ವಹಿವಾಟ ಆರಂಭಿಸಿದ ಇವರು 5.8 ಬಿಲಿಯನ್ ಡಾಲರ್ ಅಂದ್ರೆ 46000 ಕೋಟಿಗೂ ಅಧಿಕ ನಿವ್ವಳ ಆಸ್ತಿ ಹೊಂದಿದ್ರು ಭಾರತದ 36ನೇ ಶ್ರೀಮಂತ ವ್ಯಕ್ತಿ ಅಂತ ಕೂಡ ಇವರನ್ನ ಕರೆಯಲಾಗುತ್ತೆ ಇಂತಹ ವ್ಯಕ್ತಿಯ ನಿಧನಕ್ಕೆ ಪ್ರಧಾನಿ ಮೋದಿ ಸೇರಿದಂತೆ ದೇಶದ ಗಣ್ಯರು ಸಂತಾಪ ಸೂಚಿಸಿದ್ದಾರೆ ಮೊದಲೇ ಹೇಳಿದ ಹಾಗೆ ರಾಕೇಶ್ ಜುನ್ಜುನ್ವಾಲಾ ಷೇರು ಮಾರುಕಟ್ಟೆಯಲ್ಲಿ ಇರೋರಿಗೆ ರೋಲ್ ಮಾಡೆಲ್ ಷೇರು ಮಾರುಕಟ್ಟೆಯ ಬಿಗ್ ಬುಲ್ ಅಂತಲೇ ಖ್ಯಾತಿಯನ್ನ ಗಳಿಸಿದ್ರು ಇವರು ಜುಲೈ 5, 1960ರಂದು ಮುಂಬೈನಲ್ಲಿ ರಾಜಸ್ಥಾನಿ ಕುಟುಂಬದಲ್ಲಿ ಜನಿಸಿದ್ರು ಅವರ ತಂದೆ ಆದಾಯ ತೆರಿಗೆ ಆಯುಕ್ತರಾಗಿದ್ರು ಹಾಗಾಗಿ ರಾಕೇಶ್ ಸೈಡನ್ಹ್ಯಾಮ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ್ರು ನಂತರ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾದಲ್ಲಿ ಸೇರ್ಕೊಂಡು ಸಿಎ ಮಾಡಿದ್ರು ಆದರೆ ಅಪ್ಪನಿಂದ ಸ್ಟಾಕ್ ಎಕ್ಸ್ಚೇಂಜ್ ಮೇಲೆ ಆಸಕ್ತಿ ಬೆಳೆಸಿಕೊಂಡ ಜುನ್ಜುನ್ವಾಲಾ ನಂತರ ಷೇರುಪೇಟೆಯಲ್ಲಿ ತನ್ನದೇ ಆದ ಇತಿಹಾಸವನ್ನ ಸೃಷ್ಟಿಸಿದ್ರು ಸ್ವಭಾವದಲ್ಲಿ ಆಶಾವಾದಿಯಾಗಿದ್ದೇನೆ ಆದರೆ ನಾನು ಕೂಡ ತಪ್ಪು ಮಾಡಬಹುದು ಎನ್ನುವ ಅಧಿಕಾರ ನನ್ನೊಂದಿಗೆ ಇರಿಸಿಕೊಂಡಿದ್ದೇನೆ ಷೇರು ಮಾರುಕಟ್ಟೆ ವ್ಯವಹಾರ ಎನ್ನುವುದು ಹವಾಮಾನದ ರೀತಿ ನಿಮಗೆ ಇಷ್ಟ ಇದೆಯೋ ಇಲ್ವೋ ಅದನ್ನ ಅನುಭವಿಸಲೇಬೇಕು ಇವು ರಾಕೇಶ್ ಜುನ್ಜುನ್ವಾಲಾ ಅವರ ಮಾತುಗಳು
ಯಾಕಂದ್ರೆ ಅವರು ಇದೇ ವಾಕ್ಯಗಳನ್ನು ಇಟ್ಕೊಂಡು ತಮ್ಮ ಆರಂಭದ ದಿನಗಳಲ್ಲಿ ಸ್ಟಾಕ್ ಮಾರ್ಕೆಟ್ಗೆ ಇಳಿದಿದ್ರು. ಲಾಭವೋ ನಷ್ಟವೋ ಆಗಿದ್ದಾಗ್ಲಿ ಅಂತ ದಲಾಲ್ ಸ್ಟ್ರೀಟ್ಗೆ ಧೀರನಾಗಿ ಎಂಟ್ರಿ ಕೊಟ್ಟಿದ್ರು. ಆದರೆ ಅದೃಷ್ಟ ಇವರನ್ನ ಯಾವ ಮಟ್ಟಿಗೆ ಕೈ ಹಿಡಿದಿತ್ತು ಅಂದ್ರೆ ಕೆಲವೇ ವರ್ಷಗಳಲ್ಲಿ ಇವರು ಮುಂಬೈ ಷೇರು ಮಾರುಕಟ್ಟೆಯನ್ನ ಅಂಗೈನಲ್ಲಿಟ್ಕೊಂಡು ಆಡಿಸಿದ್ರು. ರಾಕೇಶ್ ಷೇರು ಖರೀದಿಸಿದ್ರು ಅಂದ್ರೆ ಎಲ್ಲರೂ ಅದೇ ಷೇರುಗಳಿಗೆ ಮುಗಿ ಬೀಳುವಂತೆ ಆಗ್ತಾ ಇತ್ತು. ಆ ಮಟ್ಟಿಗೆ ಷೇರುಪೇಟೆಯಲ್ಲಿ ರಾಕೇಶ್ ಸಕ್ಸಸ್ ಆಗಿದ್ರು. 1985ರಲ್ಲಿ ಷೇರು ಮಾರುಕಟ್ಟೆಯ ವ್ಯವಹಾರ ಆರಂಭಿಸಿದಾಗ ಅವರಲ್ಲಿದ್ದ ಹಣ ಬರೀ 5,000. ಇಂದು ಇದೇ 5,000 ಅಂದಾಜು 46.18 ಸಾವಿರ ಕೋಟಿಯ ಷೇರು ಹೂಡಿಕೆಯಾಗಿ ಬೆಳೆಯುವ ಮೂಲಕ ಭಾರತದ ಹೂಡಿಕೆ ವಲಯದಲ್ಲಿ ಜುನ್ಜುನ್ವಾಲಾ ದೈತ್ಯ ವ್ಯಕ್ತಿಯಾಗಿ ಗುರುತಿಸಿಕೊಂಡ್ರು. ಷೇರು ಮಾರುಕಟ್ಟೆಯ ವ್ಯವಹಾರದಲ್ಲಿ ಬೇರ್ ಆಗಿಯೇ ಆರಂಭದಲ್ಲಿ ಗುರುತಿಸಿಕೊಂಡಿದ್ದ ಅವರು 1992ರಲ್ಲಿ ಹರ್ಷದ್ ಮೆಹ್ತಾ ಹಗರಣ ಅನಾವರಣಗೊಂಡ ವೇಳೆ ಶಾರ್ಟ್ ಸೆಲ್ಲಿಂಗ್ನಿಂದ ದೊಡ್ಡ ಪ್ರಮಾಣ ಲಾಭ ಗಳಿಸಿದ್ರು. ಅಲ್ಲದೆ ಟಾಟಾ ಮೋಟಾರ್ಸ್ ಟೈಟಾನ್ನಿಂದ ಭಾರಿ ಲಾಭ ಪಡೆದ ರಾಕೇಶ್ ಭಾರತದಲ್ಲಿ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲಿ 36ನೇ ಸ್ಥಾನದಲ್ಲಿ ಗುರುತಿಸಿಕೊಂಡ್ರು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಜುನ್ಜುನ್ವಾಲಾ ಮ್ಯಾಜಿಕ್. ಸ್ಟಾಕ್ ಮಾರ್ಕೆಟ್ ಅಂಕಿ ಅಂಶಗಳ ಜೊತೆ ಆಟವಾಡಿದ ಹೇಗೆ ರಾಕೇಶ್? ಭಾರತದ ವಾರೆನ್ ಬಫೆಟ್ ರಾಕೇಶ್ ಜುನ್ಜುನ್ವಾಲಾ ಕಾಲೇಜಿನಲ್ಲಿದ್ದಾಗಲೇ ಸ್ಟಾಕ್ ಮಾರ್ಕೆಟ್ನತ್ತ ವಾಲಿಕೊಂಡಿದ್ರು. ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ನಲ್ಲಿ ಪದವಿ ಪಡೆದ ನಂತರ ದಲಾಲ್ ಸ್ಟ್ರೀಟ್ ಕಡೆ ನಡೆಯಲು ನಿರ್ಧರಿಸಿದ ಜುನ್ಜುನ್ 1985ರಲ್ಲಿ ತಮ್ಮ ಮೊದಲ ಹೂಡಿಕೆ ಮಾಡಿದ್ರು. ತಮ್ಮ ತಂದೆ ಸ್ನೇಹಿತರೊಂದಿಗೆ ಷೇರುಗಳ ಬಗ್ಗೆ ಚರ್ಚಿಸುವುದನ್ನ ಕೇಳಿ ಅದರ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡಿದ್ದ ರಾಕೇಶ್ ಜುನ್ಜುನ್ವಾಲಾ ನಂತರ ಅದರಲ್ಲೇ ತನ್ನ ಅದೃಷ್ಟ ಪರೀಕ್ಷಿಸಿಕೊಳ್ಬೇಕು ಅಂತ ಮನಸ್ಸು ಮಾಡಿದ್ರು. ಆದರೆ ಷೇರು ಮಾರುಕಟ್ಟೆ ಹೋಗಲು ಅನುಮತಿ ಕೊಟ್ಟ ತಂದೆ ಇನ್ವೆಸ್ಟ್ ಮಾಡಲು ಬಿಡುಗಾಸನ್ನ ಕೊಡಲಿಲ್ಲ. ಅಲ್ಲದೆ ತಮ್ಮ ಸ್ನೇಹಿತರಿಂದಲೂ ಹಣ ಕೇಳಬಾರದು ಅಂತ ಕಟ್ಟಾಜ್ಞೆ ಮಾಡಿಬಿಟ್ಟಿದ್ರು. ಇಂತಹ ಕಠಿಣ ಸಂದರ್ಭದಲ್ಲಿ ಹಣ ಹೊಂದಿಸಿ ಅದನ್ನ ಷೇರು ಮಾರುಕಟ್ಟೆಯಲ್ಲಿ ತೊಡಗಿಸಿ ರಾಕೇಶ್ ಗೆದ್ದಿದ್ದೇ ರೋಚಕ. ಹೇಗಾದ್ರೂ ಮಾಡಿ ಹಣ ಹೊಂದಿಸಬೇಕು ಅಂತ ಮನಸ್ಸು ಮಾಡಿದ ಜುನ್ಜುನ್ವಾಲಾ ತನ್ನ ಅಣ್ಣನ ಕ್ಲೈಂಟ್ಗಳಿಂದ ಹಣ ಪಡ್ಕೊಂಡ್ರು. ಅವರಿಗೆ ಬ್ಯಾಂಕ್ ಬಡ್ಡಿಗಿಂತ ಹೆಚ್ಚಿನ ಬಂಡವಾಳ ಕೊಡುವುದಾಗಿ ಪ್ರಾಮಿಸ್ ಮಾಡಿದ್ದ ರಾಕೇಶ್ ಅವರಿಂದ ಹಣ ಪಡೆದುಕೊಂಡು ಇನ್ವೆಸ್ಟ್ ಮಾಡಿದ್ರು. ಆ ಮೂಲಕ 1986ರಲ್ಲಿ ಟಾಟಾ ಟೀಯ 5,000 ಷೇರುಗಳನ್ನ 43 ರೂಪಾಯಿಯಂತೆ ಕೊಂಡಿದ್ದ ರಾಕೇಶ್ ಜಾಕ್ ಪಾಟ್ ಹೊಡೆದಿದ್ರು. ಷೇರುಗಳು ಕೇವಲ 3 ತಿಂಗಳಲ್ಲಿ 143 ರೂಪಾಯಿ ಆಗಿತ್ತು. ಇದರಿಂದ ಅವರು 3 ಪಟ್ಟು ಹೆಚ್ಚು ಲಾಭ ಗಳಿಸಿದ್ರು. ಅಲ್ಲದೆ 3 ವರ್ಷಗಳಲ್ಲಿ ಅವರು 20-25 ಲಕ್ಷ ಆದಾಯ ಗಳಿಸುವಂತೆ ಆಯಿತು. ಹೀಗೆ 5,000 ರೂಪಾಯಿಯನ್ನ ಬಂಡವಾಳವಾಗಿ ಹೂಡಿಕೆ ಮಾಡಿದ್ದ ಜುನ್ಜುನ್ವಾಲಾ ಅದರಿಂದ 2018ರ ವೇಳೆಗೆ 11,000 ಕೋಟಿ ಮಾಡಿಕೊಂಡಿದ್ರು. ಮೊದಲ ಬಂಡವಾಳದಲ್ಲೇ ಲಾಭ ಗಳಿಸಿದ ಜುನ್ಜುನ್ವಾಲಾ ಆ ನಂತರ ಹಿಂತಿರುಗಿ ನೋಡಲಿಲ್ಲ. ಮುಂದಿನ ವರ್ಷಗಳಲ್ಲಿ ಅವರು ಟೈಟಾನ್, ಕ್ರಿಸಿಲ್, ಸೆಸಾ ಗೋವಾ, ಪ್ರಜ್ ಇಂಡಸ್ಟ್ರೀಸ್, ಅರಬಿಂದೋ ಫಾರ್ಮ್ ಹೀಗೆ ಸುಮಾರು ಹೊಸ ಹೊಸ ಷೇರುಗಳಲ್ಲಿ ಹೂಡಿಕೆ ಮಾಡಿದ್ರು. ಆದರೆ 2008ರಲ್ಲಿ ಜಾಗತಿಕ ಹಿಂಜರಿತದ ಕಾರಣ ಅವರ ಷೇರುಗಳು 30%ಗೆ ಕುಸಿತ ಕಂಡ್ವು. ಆದರೆ 4 ವರ್ಷಗಳಲ್ಲಿ ಅವರು ಮೈ ಕೊಡವಿ ಎದ್ದು ನಿಂತಿದ್ರು. 2012ರ ಹೊತ್ತಿಗೆ ರಾಕೇಶ್ ಮತ್ತೆ ಲಾಭದ ದಾರಿ ಹಿಡಿದ್ರು. ಒಂದ್ ಕಾಲದಲ್ಲಿ ಇವರ ಇಮೇಜ್ ಹೇಗಿತ್ತು ಅಂದ್ರೆ ಸಾಕಷ್ಟು ಬಂಡವಾಳ ಹೂಡಿಕೆದಾರರು ರಾಕೇಶ್ ಮೇಲೆ ಕಣ್ಣಿಟ್ಟಿದ್ರು. ಇವರು ಯಾವುದರ ಮೇಲೆ ಬಂಡವಾಳ ಹೂಡ್ತಾರೆ ಅನ್ನೋದನ್ನ ನೋಡಿಕೊಂಡು ಅದರ ಮೇಲೆ ಬಿಸ್ನೆಸ್ ಮೆನ್ಗಳು ಹೂಡಿಕೆ ಮಾಡ್ತಾ ಇದ್ರು. ಹಾಗಾಗಿ ಕಂಪನಿಗಳು ಸಹ ರಾಕೇಶ್ ನಮ್ಮ ಷೇರುಗಳನ್ನ ಖರೀದಿಸಲಿ ಅಂತ ಆಸೆ ಪಡುವಂತಾಗಿತ್ತು. ಟೈಟಾನ್ ಫೇವರೇಟ್ ಸ್ಟಾಕ್ ಒಂದೇ ದಿನದಲ್ಲಿ 900 ಕೋಟಿ. ಸಿನಿಮಾ ನಿರ್ಮಾಣದಲ್ಲೂ ತೊಡಗಿಸಿಕೊಂಡಿದ್ರು ರಾಕೇಶ್. ಬೆರಳ ತುದಿಯಲ್ಲಿ ಷೇರು ಮಾರುಕಟ್ಟೆ ವಿವರಗಳನ್ನ ಇಟ್ಕೊಂಡಿದ್ದ ರಾಕೇಶ್ ಜುನ್ಜುನ್ವಾಲಾ ಯಾವುದರ ಮೇಲೆ ಹೂಡಿಕೆ ಮಾಡಬೇಕು, ಯಾವಾಗ ಎಲ್ಲಿಂದ ಷೇರುಗಳನ್ನ ತೆಗಿಬೇಕು ಅನ್ನೋದನ್ನ ಚೆನ್ನಾಗಿ ತಿಳ್ಕೊಂಡಿದ್ರು. ಇನ್ನೇನು ಒಂದ್ ಕಂಪನಿಯ ಷೇರು ಬಿದ್ದ ಹೋಗುತ್ತೆ ಅಂತ ಗೊತ್ತಾಗ್ತಿದ್ದಂತೆ ಅದನ್ನ ಮಾರಿ ಬಿಡ್ತಿದ್ರು. ಇನ್ನು ಯಾವ ಷೇರು ಅತಿ ವೇಗವಾಗಿ ಏರಿಕೆ ಕಾಣ್ತಾ ಇತ್ತೋ ಅದರ ಮೇಲೆ ಭಾರಿ ಹೂಡಿಕೆ ಮಾಡ್ತಾ ಇದ್ರು. ಹೀಗೆ 2017ರಲ್ಲಿ ಟೈಟಾನ್ನ ಷೇರುಗಳೊಂದರಿಂದಲೇ ಒಂದೇ ದಿನದಲ್ಲಿ 900 ಕೋಟಿ ರೂಪಾಯಿ ಆದಾಯವನ್ನ ಗಳಿಸಿದ್ರು. ಅವರ ಸಂಪತ್ತು ಕೆಲವೇ ನಿಮಿಷಗಳಲ್ಲಿ ಭಾರಿ ಜಿಗಿತಗೊಂಡಿತ್ತು. ಕೇವಲ 10 ನಿಮಿಷಗಳಲ್ಲಿ ಸಂಪತ್ತು 854 ಕೋಟಿ ರೂಪಾಯಿಗೆ ಏರಿಕೆಯಾಗಿತ್ತು.
2017 ಷೇರುಪೇಟೆ ಸೂಚ್ಯಂಕದಲ್ಲಿ ಟೈಟಾನ್ ಕಂಪನಿಯ ಷೇರು ಮೌಲ್ಯ ದಾಖಲೆಯ 2534 ಕ್ಕೆ ತಲುಪಿತ್ತು. ಇದರಿಂದ ಕಂಪನಿಯ ಷೇರು 17770 ಕೋಟಿಗೆ ಏರಿಕೆಯಾಗಿತ್ತು. ರಾಕೇಶ್ ಜುಂಜುನ್ವಾಲಾ ಮತ್ತು ಅವರ ಪತ್ನಿ ಟೈಟಾನ್ ಕಂಪನಿಯಲ್ಲಿ ಶೇಕಡಾ 4.81 ರಷ್ಟು ಪಾಲನ್ನು ಹೊಂದಿದ್ದರು. ಹೀಗಾಗಿ ಜುಂಜುನ್ವಾಲಾ ಸಂಪತ್ತು 10 ನಿಮಿಷದಲ್ಲಿ 854 ಕೋಟಿಗೆ ಜಿಗಿದಿತ್ತು. ಇದರೊಂದಿಗೆ ಕಂಪನಿಯಲ್ಲಿ ಜುಂಜುನ್ವಾಲಾ ಷೇರು ಮೌಲ್ಯ ಸುಮಾರು 10,000 ಕೋಟಿಗೆ ಏರಿಕೆಯಾಗಿತ್ತು. ಕಳೆದ ವರ್ಷ ಮಾರ್ಚ್ ಕ್ವಾರ್ಟರ್ ವೇಳೆಗೆ ಟೈಟಾನ್ ಕಂಪನಿಯಲ್ಲಿ ಅವರ ಹೂಡಿಕೆ ಬರುಬರಿ 9,174 ಕೋಟಿ ರೂಪಾಯಿ, ಅದರೊಂದಿಗೆ ಸ್ಟಾರ್ ಹೆಲ್ತ್ ಕಂಪನಿಯಲ್ಲಿ 5,372 ಕೋಟಿ ರೂಪಾಯಿ, ಮೆಟ್ರೋ ಬ್ರ್ಯಾಂಡ್ನಲ್ಲಿ 2,194 ಕೋಟಿ ರೂಪಾಯಿ, ಟಾಟಾ ಮೋಟರ್ಸ್ನಲ್ಲಿ 1,606 ಕೋಟಿ ರೂಪಾಯಿ ಹಾಗೂ ಕ್ರಿಸಿಲ್ನಲ್ಲಿ 1,274 ಕೋಟಿ ರೂಪಾಯಿಯನ್ನ ಹೂಡಿಕೆ ಮಾಡಿದ್ದಾರೆ. ವೃತ್ತಿಯಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಆಗಿದ್ದ ರಾಕೇಶ್ ಜುಂಜುನ್ವಾಲಾ ಅವರ ಪತ್ನಿ ರೇಖಾ ಜುಂಜುನ್ವಾಲಾ ಕೂಡ ಹೂಡಿಕೆ ವಲಯದಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಾರೆ. ಅವರ ಖಾಸಗಿ ಒಡೆತನದ ಸ್ಟಾಕ್ ಟ್ರೇಡಿಂಗ್ ಫಾರ್ಮ್ಗೆ ತನ್ನ ಮತ್ತು ಹೆಂಡತಿಯ ಮೊದಲ ಎರಡು ಅಕ್ಷರಗಳನ್ನು ಸೇರಿಸಿ ರೇರ್ ಎಂಟರ್ಪ್ರೈಸಸ್ ಅಂತ ಇಡಲಾಗಿದೆ. ಅಲ್ಲದೆ ಟೈಟಾನ್, ಸ್ಟಾರ್ ಹೆಲ್ತ್, ಟಾಟಾ ಮೋಟಾರ್ಸ್ ಮತ್ತು ಮೆಟ್ರೋ ಬ್ರ್ಯಾಂಡ್ಗಳು ಅವರ ದೊಡ್ಡ ಇನ್ವೆಸ್ಟ್ಮೆಂಟ್ ಕಂಪನಿಗಳಾಗಿವೆ. ಸಾವಿರಾರು ಕೋಟಿಗಳಿದ್ರೂ ತುಂಬಾ ಸಿಂಪಲ್ ಆಗಿ ಗುರುತಿಸಿಕೊಂಡಿದ್ದ ಜುಂಜುನ್ವಾಲಾ ಕಳೆದ ಬಾರಿ ಅವರು ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ್ದ ವೇಳೆ ಇಸ್ತ್ರಿ ಇಲ್ಲದ ಶರ್ಟ್ ಧರಿಸಿ ಹೋಗಿದ್ದಕ್ಕೆ ನೆಟಿಜನ್ಸ್ ಗಳಿಂದ ಟ್ರೋಲ್ಗೆ ಒಳಗಾಗಿದ್ರು. ಕೊನೆಗೆ ಇದಕ್ಕೆ ಅವರು ಕಾರಣವನ್ನು ನೀಡಿದ್ರು. ರಾಕೇಶ್ ಜುಂಜುನ್ವಾಲಾ ಬದುಕಿದಷ್ಟು ದಿನ ಸಿಂಪಲ್ ಆಗಿಯೇ ಇದ್ರು. 5-star ಹೋಟೆಲ್ಗಳಲ್ಲಿ ತಿನ್ನುವುದನ್ನ ಇಷ್ಟಪಡದ ಅವರು ಬೀದಿ ಬದಿಯಲ್ಲಿ ನಿಂತು ದೋಸೆ, ಪಾವ್ ಬಜ್ಜಿ ತಿನ್ನುವ ಅಭ್ಯಾಸವನ್ನ ಬೆಳೆಸಿಕೊಂಡಿದ್ರು. ಇಷ್ಟು ಮಾತ್ರವಲ್ಲದೆ ಸಿನಿಮಾಗಳಲ್ಲೂ ಆಸಕ್ತಿ ಬೆಳೆಸಿಕೊಂಡಿದ್ದ ರಾಕೇಶ್ ಇಂಗ್ಲಿಷ್, ವಿಂಗ್ಲಿಷ್, ಶಮಿತಾಬ್, ಕೀ ಆ್ಯಂಡ್ ಕಾದಂತಹ ಬಾಲಿವುಡ್ ಚಿತ್ರಗಳ ನಿರ್ಮಾಣವನ್ನು ಮಾಡಿದ್ರು. ರಾರೆ ಎಂಟರ್ಪ್ರೈಸಸ್ ಮೂಲಕ ಇವುಗಳ ನಿರ್ಮಾಣ ಆಗಿತ್ತು. ದೇಶದ ಮೂರನೇ ದೊಡ್ಡ ಹೂಡಿಕೆದಾರರು. ಮಾರ್ಚ್ ಅವಧಿಯ ಮಾಹಿತಿ ಪ್ರಕಾರ ರಾಕೇಶ್ ಜುಂಜುನ್ವಾಲಾ ದೇಶದ ಮೂರನೇ ಅತಿ ದೊಡ್ಡ ಹೂಡಿಕೆದಾರರು ಅಂತ ಗುರುತಿಸಿಕೊಂಡಿದ್ದಾರೆ. ಒಟ್ಟು 26.15 ಸಾವಿರ ಕೋಟಿ ರೂಪಾಯಿ ಹಣವನ್ನ ಈಗಾಗಲೇ ವಿವಿಧ ಕಂಪನಿಗಳ ಮೇಲೆ ಹೂಡಿಕೆ ಮಾಡಿದ್ದಾರೆ. ಅಜೀಂ ಪ್ರೇಮ್ಜಿ ಹಾಗೂ ಅವರ ಕಂಪನಿಗಳು ಒಟ್ಟು 1.67 ಲಕ್ಷ ಕೋಟಿ ಹಣವನ್ನ ಹೂಡಿಕೆ ಮಾಡಿ ಅಗ್ರಸ್ಥಾನದಲ್ಲಿದ್ದಾರೆ. ಡಿಮಾರ್ಟ್ನ ಸಂಸ್ಥಾಪಕ ರಾಧಾಕೃಷ್ಣ ಧಮಾನಿ 1.48 ಲಕ್ಷ ಹಣವನ್ನ ಹೂಡಿಕೆ ಮಾಡಿ ಮೊದಲ ಎರಡು ಸ್ಥಾನಗಳಲ್ಲಿದ್ದಾರೆ. ಬಿಗ್ ಬಾಲ್ ಜುಂಜುನ್ವಾಲಾ ಸಾಕು ಅಂದುಕೊಂಡ್ರು. ಇವರ ಷೇರುಗಳು ಮಾತ್ರ ಇವರಿಗೆ ಕೋಟಿ ಕೋಟಿ ಹಣವನ್ನ ತಂದು ಕೊಡ್ತಾ ಇದ್ವು. ಹಾಗೆ ಸುಮಾರು 46,000 ಕೋಟಿಯನ್ನ ಇವರು ಗಳಿಸಿದ್ದಾರೆ. ಹಾಗಾದ್ರೆ ಸಾವಿರಾರು ಕೋಟಿ ಗಳಿಸಿದ ಜುಂಜುನ್ವಾಲಾ ಆ ಆಸ್ತಿಯನ್ನೆಲ್ಲ ಏನ್ ಮಾಡಿದ್ರು? ಕೋಟಿ ಕುಬೇರ ಜನರಿಗಾಗಿ ಕಂಡ ಕನಸೇನು? ಅವರ ಕೊನೆ ಆಸೆ ಏನಾಗಿತ್ತು? 46,000 ಕೋಟಿ ಆಸ್ತಿ ಈಗ ಯಾರ ಪಾಲಾಗಲಿದೆ? ಎಲ್ಲ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸಿನಿಮಾದಲ್ಲೂ ಸಕ್ಸಸ್ ಕಂಡಿದ್ರು ರಾಕೇಶ್ ಜುಂಜುನ್ವಾಲಾ. ಬಡವರಿಗೆ ಮನೆ, ಕ್ಯಾನ್ಸರ್ ಆಸ್ಪತ್ರೆ, ರಾಕೇಶ್ ಮಾಡಿದ ದಾನ ಎಷ್ಟು? ಜುಂಜುನ್ವಾಲಾ ಕಂಡ ಕೊನೆ ಕನಸು ಈಡೇರಿಸಿಕೊಂಡ್ರ? 10 ನಿಮಿಷಕ್ಕೆ ಕೋಟಿ, ಗಂಟೆಗೆ 900 ಕೋಟಿ, ತಿಂಗಳಿಗೆ 1,400 ಕೋಟಿ, ಇದು ರಾಕೇಶ್ ಜುಂಜುನ್ವಾಲಾ ಷೇರು ಮಾರುಕಟ್ಟೆಯಿಂದ ಗಳಿಸ್ತಾ ಇದ್ದ ಹಣ. ಈ ರೀತಿ ದುಡ್ಡು ಮಾಡಿದ್ರೆ ವಿಶ್ವದಲ್ಲೇ ನಂಬರ್ 1 ಶ್ರೀಮಂತರಾಗಬಹುದಿತ್ತಲ್ವಾ ಅಂತ ನೀವು ಅನ್ಕೊಳ್ಬಹುದು. ಆದ್ರೆ ಷೇರು ಮಾರುಕಟ್ಟೆ ಸಹ ಒಂದ್ ರೀತಿ ಜೂಜ್ ಇದ್ದ ಹಾಗೆ, ಬಂದಷ್ಟೇ ವೇಗವಾಗಿ ಕಳೆದ್ಕೊಳ್ಬೇಕಾಗತ್ತೆ. ಇಲ್ಲಿ ತಲೆ ಇದ್ದವರು ಮಾತ್ರ ಉಳಿದ್ಕೊಳ್ಳೋದಕ್ಕೆ ಸಾಧ್ಯ. ಎಷ್ಟೋ ಜನ ಗಳಿಸ್ಕೊಂಡು ಬರ್ಬಾದ್ ಆದವರ ಮಧ್ಯೆ ಗೆದ್ದು ಎಲ್ಲರಿಗೂ ಸ್ಫೂರ್ತಿಯಾದವರು ರಾಕೇಶ್ ಜುಂಜುನ್ವಾಲಾ. ಷೇರು ಮಾರುಕಟ್ಟೆ ಬಗ್ಗೆ ನನ್ನ ಜೀವನದ ಮೊದಲ ಹಾಗೂ ಅತ್ಯಮೂಲ್ಯ ಪಾಠವನ್ನ ತಂದೆಯಿಂದ ಹಾಗೆ ಕಲಿತೆ ಅಂತ ಹೇಳಿಕೊಳ್ಳುವ ಜುಂಜುನ್ವಾಲಾ ತಪ್ಪಿನಿಂದಲೇ ಸರಿಯಾದದ್ದನ್ನ ಕಲ್ತ್ಕೊಳ್ಬೇಕು ಅನ್ನತಿದ್ರು. ರಾಕೇಶ್ ಜುಂಜುನ್ವಾಲಾಗೆ ಷೇರು ಮಾರುಕಟ್ಟೆ ಪ್ರಯಾಣ ಏನೂ ಸಲೀಸಾಗಿರಲಿಲ್ಲ. ಮಧ್ಯಮ ವರ್ಗದ ಕುಟುಂಬದಿಂದ ಬಂದು ಫೋರ್ಬ್ಸ್ನ ಶತಕೋಟ್ಯಾಧಿಪತಿ ಪಟ್ಟಿಯಲ್ಲಿ ಸ್ಥಾನ ಪಡೆಯುವಲ್ಲಿನ ತನಕ ಆ ಪಯಣ ಆಸಕ್ತಿಕರವಾದದ್ದು. ಯಾರೇ ಆಗ್ಲಿ ತಪ್ಪು ಮಾಡಬೇಡಿ ಮತ್ತು ಅದರಿಂದ ಪಾಠ ಕಲಿಬೇಕು ಎಂಬುದು ರಾಕೇಶ್ ಜುಂಜುನ್ವಾಲಾ ಅವರ ಯಶಸ್ವಿ ಹೂಡಿಕೆದಾರನ ಪಾಠ. ಮಾರ್ಕೆಟ್ ಸರ್ವೋಚ್ಚವಾದದ್ದು ಎಂಬುದನ್ನ ನಂಬದಿದ್ರೆ ಅದು ನಿಮ್ಮ ತಪ್ಪು. ನೀವು ನಿಮ್ಮ ತಪ್ಪು ಎಂಬುದನ್ನ ಒಪ್ಪಿಕೊಳ್ಳದಿದ್ರೆ ಏನೂ ಕಲಿಯುವುದಕ್ಕೆ ಆಗಲ್ಲ. ಷೇರು ಮಾರುಕಟ್ಟೆಯಲ್ಲಿ ಯಶಸ್ಸನ್ನ ಪಡಿಬೇಕಂದ್ರೆ ತಪ್ಪುಗಳಿಂದ ಪಾಠ ಕಲಿಯುವುದಷ್ಟೇ ಅಲ್ಲ,
ಆ ತಪ್ಪಿಗೆ ತನ್ನನ್ನ ತಾನೇ ನಿಂದಿಸಿಕೊಳ್ಳಬೇಕು ಎನ್ನುತ್ತಾರೆ ಯಶಸ್ಸಿಗೆ ಯಾವುದೇ ಸುಲಭ ಮಾರ್ಗ ಇಲ್ಲ ಎನ್ನುವ ರಾಕೇಶ್ ಮಾರುಕಟ್ಟೆಯಲ್ಲಿ ಸಿಗುವ ಜ್ಞಾನದ ಮೇಲೆ ಅವಲಂಬಿತವಾದರೆ ಯಶಸ್ವಿ ಹೂಡಿಕೆದಾರ ಎನಿಸಿಕೊಳ್ಳಬಹುದು ಅಂತ ಹೇಳ್ತಾರೆ ಜುಂಜುನ್ವಾಲಾ ಷೇರು ಮಾರುಕಟ್ಟೆ ಮಾತ್ರವಲ್ಲದೆ ಹಲವು ಕಂಪನಿ ಮತ್ತು ಮೀಡಿಯಾದಲ್ಲೂ ಹೂಡಿಕೆ ಮಾಡಿದರು ಆಪ್ಟೆಕ್ ಲಿಮಿಟೆಡ್ ಮತ್ತು ಹಂಗಾಮಾ ಡಿಜಿಟಲ್ ಮೀಡಿಯಾ ಎಂಟರ್‌ಟೈನ್ಮೆಂಟ್ ಪ್ರೈವೇಟ್ನ ಅಧ್ಯಕ್ಷರಾಗಿದ್ದರು ಪ್ರೈಮ್ ಫೋಕಸ್ ಲಿಮಿಟೆಡ್ ಜಿಯೋಜಿತ್ ಫೈನಾನ್ಷಿಯಲ್ ಸರ್ವಿಸಸ್ ಬಿಲ್ಕೇರ್ ಲಿಮಿಟೆಡ್ ಪ್ರಜ್ ಇಂಡಸ್ಟ್ರೀಸ್ ಲಿಮಿಟೆಡ್ ಪ್ರೋವೋಕ್ ಇಂಡಿಯಾ ಲಿಮಿಟೆಡ್ ಕಾನ್ಕಾರ್ಡ್ ಬಯೋಟೆಕ್ ಲಿಮಿಟೆಡ್ ಇನೋವಸಿನ್ ಟೆಕ್ನಾಲಜೀಸ್ ಲಿಮಿಟೆಡ್ ಮಿಡ್ವೇ ಮಲ್ಟಿಮೀಡಿಯಾ ಲಿಮಿಟೆಡ್ ನಾಗಾರ್ಜುನ ಮಿಟ್ ಕಂಪನಿ ಲಿಮಿಟೆಡ್ ನಲ್ಲಿ ಹೂಡಿಕೆ ಮಾಡಿದರು ಮೊದಲಿಗೆ ಎರಡು ಅಂತಸ್ತಿನ ಅಪಾರ್ಟ್ಮೆಂಟ್ ನಲ್ಲಿ ನೆಲೆಸಿದ್ದ ರಾಕೇಶ್ ದಂಪತಿ ನಂತರ ಸುಮಾರು 14 ಫ್ಲಾಟ್ ಗಳಿದ್ದ ಅಪಾರ್ಟ್ಮೆಂಟ್ ಖರೀದಿಸಿದರು ಈ ಫ್ಲಾಟ್ ಗಳನ್ನು ರಾಕೇಶ್ ಜುಂಜುನ್ವಾಲಾ ಹಾಗೂ ಅವರ ಪತ್ನಿ ರೇಖಾ ಜುಂಜುನ್ವಾಲಾ ಸುಮಾರು 371 ಕೋಟಿ ರೂಪಾಯಿ ನೀಡಿ ಖರೀದಿ ಮಾಡಿ ಇದೇ ವರ್ಷ 14 ಅಂತಸ್ತಿನ ಐಷಾರಾಮಿ ಬಂಗಲೆ ನಿರ್ಮಿಸಿದರು ಇನ್ನು ಸಿನಿಮಾಗಳಲ್ಲೂ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದ ಜುಂಜುನ್ವಾಲಾ ದಂಪತಿ ಅದರಲ್ಲೂ ಸಕ್ಸಸ್ ಆಗಿದ್ರು ಬಾಲಿವುಡ್ನ ಇಂಗ್ಲಿಷ್ ಅಂಡ್ ವಿಂಗ್ಲಿಷ್ ಕಾ ಅಂಡ್ ಕೀ ಶಮಿತಾಬ್ ಸೇರಿದಂತೆ ಸಣ್ಣ ಬಜೆಟ್ನ ಸದಭಿರುಚಿಯ ಸಿನಿಮಾಗಳನ್ನ ನಿರ್ಮಿಸಿ ಅದರಲ್ಲಿ ಸಕ್ಸಸ್ ಕಂಡಿದ್ರು ಹಾಗಾಗಿ ಬಾಲಿವುಡ್ ನಟರ ಜೊತೆಯೂ ವಿಶ್ವಾಸವನ್ನ ಇಟ್ಕೊಂಡಿದ್ರು ಏನು 2020ರಲ್ಲಿ ತಮ್ಮ ಗಳಿಕೆಯ ಶೇಕಡಾ 25ರಷ್ಟು ಸಂಪಾದನೆಯನ್ನ ದಾನ ಮಾಡಲು ಮುಂದಾದ ಜುಂಜುನ್ವಾಲಾ ಕ್ಯಾನ್ಸರ್ ಪೀಡಿತ ಮಕ್ಕಳಿಗಾಗಿ ಆಶ್ರಯ ಅಗಸ್ತ್ಯ ಇಂಟರ್ನ್ಯಾಷನಲ್ ಫೌಂಡೇಶನ್ ಲೈಂಗಿಕ ಶೋಷಣೆಗೆ ಒಳಗಾದ ಮಕ್ಕಳಿಗೆ ಅರಿವು ಮೂಡಿಸಲು ಅರ್ಪಣ್ ಎಂಬ ಸ್ವಸಹಾಯ ಸಂಸ್ಥೆಗೆ ನೆರವು ಅಶೋಕ ವಿಶ್ವವಿದ್ಯಾನಿಲಯ ಹೀಗೆ ಅನೇಕ ಜನಪರ ಕೆಲಸಗಳನ್ನ ಇವರು ಮಾಡಿದರು ಅಷ್ಟೇ ಅಲ್ಲದೆ 15,000 ಉಚಿತ ನೇತ್ರ ಚಿಕಿತ್ಸೆ ಕೊಡುವ ಉದ್ದೇಶದಿಂದ ನವಿ ಮುಂಬೈನಲ್ಲಿ ಕಣ್ಣಿನ ಆಸ್ಪತ್ರೆ ಕಟ್ಟಲು ಮುಂದಾಗಿದ್ರು ಇದೆಲ್ಲದರ ನಡುವೆ ಒಂದು ಕನಸನ್ನ ಕಂಡಿದ್ದ ರಾಕೇಶ್ ಜುಂಜುನ್ವಾಲಾ ಆ ಕನಸನ್ನ ಈಡೇರಿಸಿಕೊಳ್ಳಲು ಸಾಕಷ್ಟು ಕಷ್ಟಪಟ್ಟಿದ್ರು ಟಾಟಾ ಏರ್ವೇಸ್ ಇಂಡಿಯನ್ ಏರ್ಲೈನ್ಸ್ ನಂತೆಯೇ ತಾನು ಸಹ ಒಂದು ಏರ್ವೇಸ್ ಸ್ಥಾಪಿಸಿ ಎಲ್ಲರಿಗಿಂತ ಕಡಿಮೆ ಬೆಲೆಗೆ ಜನರಿಗೆ ಸೇವೆ ಕೊಡಬೇಕು ಅನ್ನೋ ಮಹದಾಸೆಯನ್ನ ಹೊಂದಿದ್ರು ಅದಕ್ಕಾಗಿ ಕಳೆದ ವರ್ಷ ಪ್ರಧಾನಿ ಮೋದಿಯನ್ನು ಭೇಟಿಯಾಗಿದ್ದ ಜುಂಜುನ್ವಾಲಾ ಸರ್ಕಾರದಿಂದ ನೋ ಅಬ್ಜೆಕ್ಷನ್ ಪತ್ರವನ್ನು ಪಡೆದು ಆಕಾಶ ಎಂಬ ತಮ್ಮ ಕನಸಿನ ಏರ್ವೇಸ್ ಅನ್ನ ಉದ್ಘಾಟಿಸಿದ್ರು ಇದೇ ತಿಂಗಳ 7ರಂದು ಆಕಾಶ ವಿಮಾನ ತನ್ನ ಮೊದಲ ಹಾರಾಟ ನಡೆಸಿತ್ತು ಆ ಮೂಲಕ ತನ್ನ ಕನಸಿನಂತೆ ಆಕಾಶ ವಿಮಾನ ಹಾರಾಟವನ್ನ ನೋಡಿದ ಜುಂಜುನ್ವಾಲಾ ಈಗ ತಮ್ಮ ಪಯಣವನ್ನು ಕೊನೆಗೊಳಿಸಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ಬಿಗ್ ಸ್ಟೋರಿ ನೋಡ್ತಾರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು